ಆತ್ಮೀಯ ಮಿತ್ರರೇ ನಮಸ್ಕಾರ ನಾನೊಂದು ಖುಷಿಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಬಂದಿದ್ದೀನಿ ಬಹುಶಃ ನಾನು ಹೇಳ್ಬೋದು ಅಂತ ಅಂದ್ಕೊಂಡಿರುವಂಥ ಖುಷಿಯ ವಿಚಾರವನ್ನು ನನಗಿಂತ ಮುಂಚೆಯೇ ನೀವೇ ನನಗೆ ಹೇಳಿದ್ದೀರಿ ಇವತ್ತು ನಾನೊಂದು ರೆಕಾರ್ಡಿಂಗಲ್ಲಿ ಕುಳಿತಿದ್ದಾಗ ವಿಷಯ ಬಂತು ಯುವ ಬ್ರಿಗೇಡ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಕೋರ್ಸ್ ಖುಷಿಯಾಗುವಂಥದ್ದೇ ಕಳೆದ ಆರು ವರ್ಷಗಳಿಂದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕಲ್ಯಾಣಿಯನ್ನು ಸ್ವಚ್ಛ ಮಾಡೋದರಿಂದ ಹಿಡಿದು ಇವತ್ತು ನಾವು ಪ್ರವಾಹ ಪೀಡಿತರಾಗಿರುವಂಥ ಅಥವಾ ಕರೋನಾದ ಸಂದರ್ಭದಲ್ಲಿ ಭವಿಷ್ಯವನ್ನು ಕಳ್ಕೊಂಡಿರುವಂಥ ಮಕ್ಕಳಿಗೋಸ್ಕರ ಸೈನ್ಸ್ ಲ್ಯಾಬ್ ಸ್ಪಾರ್ಕನ್ನು ಶುರು ಮಾಡುವವರೆಗೂ ಅನೇಕ ಚಟುವಟಿಕೆಗಳಲ್ಲಿ ನಿರತವಾಗಿದ್ದಕ್ಕೆ ನೀವು ಗೌರವ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸದೆ ಬೇರೆ ದಾರಿಯಿಲ್ಲ ಆದರೆ ಅನೇಕರು ನನಗೆ ಕಂಗ್ರ್ಯಾಟ್ಸ್ ಹೇಳ್ತಿದ್ದೀರಿ ಇದು ನನಗಲ್ಲ ನಿಮ್ಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಾಗಿರುವಂಥದ್ದು ಯಾಕೆಂದ್ರೆ ಯುವ ಬ್ರಿಗೇಡ್ ಯಾರದ್ದೋ ಒಬ್ಬರದ್ದೋ ಒಬ್ಬ ವ್ಯಕ್ತಿಯದ್ದೋ ಅಥವಾ ಯಾರೋ ಒಬ್ಬರಿಗೆ ಸೇರಿರುವಂಥ ಸಂಘಟನೆಯೇನು ಅಲ್ಲ ಇದು ಈ ನಾಡಿನ ತರುಣರು ಸೇರಿ ಕಟ್ಟಿರುವಂಥ ಸಂಘಟನೆ ತರುಣರಿಗೆ ಸಲ್ಲಬೇಕಾಗಿರುವಂಥ ಪ್ರಶಸ್ತಿ ಅಂತ ನಾನು ಭಾವಿಸ್ತೀನಿ ಇವತ್ತು ಯಾರ್ಯಾರು ನಂಗೆ ಕರೆ ಮಾಡಿ ವಿಶ್ ಮಾಡಿದ್ದಾರೋ ನಾನು ಅವರಿಗೆಲ್ಲ ಹೇಳ್ತಿದ್ದೀನಿ ನೀವು ವಿಶ್ ಮಾಡ್ಬೇಕಾಗಿರೋದಲ್ಲ ಯಾಕೆಂದ್ರೆ ನಿಮಗೆ ಬಂದಿರುವಂಥದ್ದಕ್ಕೆ ನೀವು ಯಾರಿಗೆ ವಿಶ್ ಮಾಡ್ತೀರಾ ಅಂತ ನನಗೆ ಅನೇಕ ಬಾರಿ ಕೇಳಬೇಕು ಅನ್ಸುತ್ತೆ ಇದೆಲ್ಲವೂ ಕೂಡ ಕಾರ್ಯಕರ್ತರಿಗೆ ಸಲ್ಲತ್ತೆ ನಿಸ್ವಾರ್ಥವಾಗಿ ಮಾಡಿರುವಂಥ ಈ ಕೆಲಸಕ್ಕೆ ನಾಡು ಗೌರವಿಸಿದೆ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಬಹಳ ಸಂತೋಷ ಇದೆ ನನಗೆ ಎಷ್ಟು ಖುಷಿ ಇವತ್ತು ಅಂತಂದರೆ ಅನೇಕರು ಕರೆ ಮಾಡಿ ನಿಮ್ಮ ತಂಡ ಅದನ್ನು ಡಿಸರ್ವ್ ಮಾಡುತ್ತೆ ಅಂದರೆ ಸೂಕ್ತವಾಗಿ ಸಂದಿದೆ ಅಂತ ಕೇಳುವಾಗಲೆಲ್ಲ ಬಹಳ ಖುಷಿ ಅನಿಸುತ್ತೆ ನನಗೆ ಧನ್ಯವಾದಗಳನ್ನು ಅರ್ಪಿಸಿದೆ ಬೇರೆ ವಿಧಿ ಇಲ್ಲ ಆದರೆ ಒಂದೇ ಒಂದು ವಿಚಾರ ಹೇಳ್ಕೊಳ್ಬೇಕು ಪ್ರಶಸ್ತಿಗೋಸ್ಕರ ಯಾರೂ ಕೆಲಸ ಮಾಡಲ್ಲ ನಿಜ ಆದರೆ ಪ್ರಶಸ್ತಿ ಬಂದಾಗ ಯಾರಾದರೂ ಜಿನೈನಾಗಿ ಗುರುತಿಸಿದಾಗ ಅದರಲ್ಲೂ ನೀವು ಅಪ್ಲೈ ಮಾಡಿಕೊಳ್ಳದೆ ನಿಮಗೇನಾದರೂ ಬರುತ್ತೆ ಅಂತಂದಾದಾಗ ಅದು ನಿಜಕ್ಕೂ ಖುಷಿ ಕೊಡುವಂಥ ಸಂಗತಿ ಆ ವಿಚಾರದಲ್ಲಿ ನನಗೆ ಬಹಳ ಹೆಮ್ಮೆ ಇದೆ ಯಾಕೆಂದರೆ ಪ್ರಶಸ್ತಿ ಬೇಕು ಅಂತ ಕೇಳ್ಕೊಂಡು ಹೋದವರಲ್ಲ ಇನ್ಫ್ಯಾಕ್ಟ್ ಯುವ ಬ್ರಿಗೇಡ್ನ ನಾವು ಯಾವತ್ತೂ ಪತ್ರಿಕೆಗಳಲ್ಲಿ ಒಂದು ರಿಪೋರ್ಟ್ ಬರಬೇಕು ಅಂತಾನೇ ಕೆಲಸ ಮಾಡಿದವರಲ್ಲ ಹಾಗಿರುವಾಗ ಪ್ರಶಸ್ತಿ ಬೇಕು ಅನ್ನುವಂಥ ಹಿಂದೆ ಬೀಳುವಂಥ ಜಾಯಮಾನ ಖಂಡಿತವಾಗಿಯೂ ನಮಗಿರಲಿಲ್ಲ ಅದರ ಬಹಳ ಸಂತುಷ್ಟಿ ಅನಿಸಿದೆ ಈ ಏನು ಪ್ರಶಸ್ತಿ ಇವತ್ತು ಸಿಕ್ಕಿದೆಯೋ ಅದು ಯುವ ಬ್ರಿಗೇಡ್ನ ಕಾರ್ಯಕರ್ತರದ್ದು ಮತ್ತು ದೂರದಲ್ಲಿ ಕುಳಿತು ಹಿತೈಷಿಗಳಾಗಿ ನಮ್ಮ ಜೊತೆ ನಿಂತ್ಕೊಂಡು ಬಹಳ ಪ್ರೀತಿಯಿಂದ ಹಾರೈಸಿದ್ರಲ್ಲ ಡೊನೇಷನ್ ಕೊಟ್ರಲ್ಲ ಬೆನ್ ತಟ್ಟಿದ್ರಲ್ಲ ಅನೇಕ ಬಾರಿ ಮೆಸೇಜ್ ಮಾಡಿದ್ರಲ್ಲ ನಿಮ್ಗೆಲ್ರಿಗೂ ಇದು ಸಲ್ಲತ್ತೆ ಅಂತ ಹೇಳಬೇಕು ಅಂತ ಆದರೆ ನಾನು ಹೇಳಬೇಕಾಗಿರುವಂತ ಸಿಹಿ ಸುದ್ದಿ ಮತ್ತೊಂದಿದೆ ಅದಕ್ಕೋಸ್ಕರವೇ ಹಿಂಗೆ ಕೂತಿರೋದು ಈ ರೆಕಾರ್ಡಿಂಗ್ ಕಳೆದ ಬಹುಶಃ ಒಂದು ಒಂದೂವರೆ ತಿಂಗಳಿಂದ ಮಾಡ್ತಾ ಇದ್ದೀವಿ ನವೆಂಬರ್ಗೆ ರಾಜ್ಯೋತ್ಸವದ ಹೊತ್ತಿಗೆ ಕನ್ನಡಿಗರಿಗೊಂದು ಒಳ್ಳೆಯ ಗಿಫ್ಟ್ ಕೊಡಬೇಕು ಅನ್ನುವಂಥ ಪ್ರಯತ್ನ ನಮ್ಮದ್ದು ಅದೇನು ಅಂತಂದರೆ ಕಂಪು ಅಂತ ಕಂಪು ಅಂತಂದರೆ ಕನ್ನಡ ಯು ಅಂತ ಕನ್ನಡ ನಿಮ್ಮನ್ನು ವಿಸ್ತಾರಗೊಳ್ಳುವಂತೆ ಮಾಡುತ್ತೆ ಕನ್ನಡ ನಿಮ್ಮನ್ನು ಹಬ್ಬುವಂತೆ ಮಾಡುತ್ತೆ ಅಂತ ಹೇಳುವಂಥ ಪ್ರಯತ್ನ ಇದೇನು ಅಂತಂದರೆ ಕನ್ನಡದ ಒಳ್ಳೆಯ ಪುಸ್ತಕಗಳನ್ನು ಯಾವುದನ್ನ ತರುಣರು ಓದಲೇಬೇಕು ಅಂತ ನಮ್ಗನ್ಸುತ್ತೋ ಯಾವುದನ್ನ ಕೇಳೋದ್ರಿಂದ ಮನಸ್ಸು ಉಲ್ಲಸಿತವಾಗುತ್ತೋ ಯಾವುದನ್ನ ಕೇಳೋದ್ರಿಂದ ಹೆಚ್ಚು ಹೆಚ್ಚು ಸಮಾಜಮುಖಿ ಆಗ್ತೀವೋ ಅಂತ ಪುಸ್ತಕಗಳನ್ನು ಆಡಿಯೋ ಬುಕ್ ಮಾಡಿ ನಿಮ್ಮ ಕೈಗಿಡಬೇಕು ಅಂತ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಿರಂತರವಾದ ಪ್ರಯತ್ನ ಮಾಡ್ತಿದ್ದೀವಿ ಈ ಆಡಿಯೋ ಬುಕ್ನ ಆ್ಯಪ್ ಹೆಚ್ಚು ಕಡಿಮೆ ರೆಡಿಯಾಗಿದೆ ಆಡಿಯೋ ಬುಕ್ಗಳು ತಯಾರಾಗ್ತಾ ಇವೆ ಅದೇ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದು ನಾನು ನಿಮಗೆ ಈ ಆಡಿಯೋ ಬುಕ್ ತಯಾರಾಗ್ತಾ ಇರುವಂಥ ವಿಚಾರವನ್ನು ಹೇಳ್ತೀನಿ ನಾನು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸ್ಟುಡಿಯೋದಲ್ಲಿ ಇನ್ಫ್ಯಾಕ್ಟ್ ಇದೇ ಸ್ಟುಡಿಯೋದಲ್ಲಿ ಇದ್ದೀವಿ ಆ ಸ್ಟುಡಿಯೋಕ್ಕೆ ನಿಮ್ಮನ್ನ ತನ್ಸು ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಕಾಮ್ ನಮಸ್ತೆ ಮನೋಜ್ ನಮಸ್ತೆ ನಮಸ್ತೆ ಮಿತ್ರೆ ಮನೋಜ್ ವಸಿಷ್ಠ ನಿಮಗೆಲ್ಲ ಗೊತ್ತಿದೆ ಖ್ಯಾತ ಗಾಯಕರು ಹಾಗೆ ಪವನ್ ಇದ್ದಾರೆ ಖ್ಯಾತ ನಿರ್ದೇಶಕರು ಕೂಡ ಹೌದು ನನ್ನ ಮಿತ್ರರು ಕೂಡ ಎಲ್ಲರೂ ಮಿತ್ರರೇ ನಾವು ನಾವೆಲ್ಲರೂ ಸೇರ್ಕೊಂಡು ಈ ಕಂಪು ಅನ್ನುವಂಥ ಆಡಿಯೋ ಬುಕ್ಕನ್ನು ನಿಮ್ಮ ಕೈಗಿಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಒಳ್ಳೆ ಸಮಯ ನಾನು ಇದನ್ನು ಯಾವಾಗ ಬ್ರೇಕ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಆದರೆ ಇದಕ್ಕಿಂತಲೂ ಒಳ್ಳೆ ಸಮಯ ಮತ್ತೊಂದು ಸಿಗಲಿಕ್ಕಿಲ್ಲ ಅಂತ ಅನ್ನಿಸ್ತು ಇವತ್ತು ನೀವೆಲ್ಲರೂ ಸಂಭ್ರಮದಲ್ಲಿದ್ದೀರಿ ಯುವ ಬ್ರಿಗೇಡ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಇವತ್ತೇ ಈ ಪುಸ್ತಕದ ಅಥವಾ ಇದರ ಲಾಂಚ್ ಆಗಬೇಕು ಅಂತ ಅಫ್ಕೋರ್ಸ್ ಇದು ಲಾಂಚ್ ಅಲ್ಲ ನಿಮ್ಗೊಂದು ಸಣ್ಣ ಹಿಂಟ್ ಕೊಡ್ತಿದ್ದೀವಿ ಪುಸ್ತಕ ಹೇಗಿರುತ್ತೆ ಅಂತ ನೀವೆಲ್ಲರೂ ಪ್ರೀತಿಯಿಂದ ಆಗ್ಲಿಂದ ಬಂದಿರೋದ್ರಿಂದ ಈ ಪುಸ್ತಕ ಆಡಿಯೋ ಬುಕ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಬೇಕು ನಮ್ಮಲ್ಲಿ ಅನೇಕರಿಗೆ ಆಡಿಯೋ ಬುಕ್ ಕೇಳುವಂತ ಅಭ್ಯಾಸ ಇಲ್ಲ ಆಡಿಯೋ ಬುಕ್ ಅಂದ್ರೆ ಏನು ಗೊತ್ತಾ ಇಡೀ ಪುಸ್ತಕವನ್ನು ನಿಮ್ಮ ಮುಂದೆ ನಾವು ಸುಂದರವಾಗಿ ಯಾರಾದರೂ ಓದ್ತಾರಲ್ಲ ಅವರ ಮೂಲಕ ಓದಿಸಿ ಪ್ರಸ್ತುತ ಪಡಿಸ್ತೀವಿ ಸಲ ಪೂರ್ತಿ ಬುಕ್ ಇಡಲ್ಲ ಒಂದು ಅರ್ಧದಷ್ಟು ಬುಕ್ ಇಟ್ಟು ನಿಮ್ ಕ್ಯೂರಿಯಾಸಿಟಿ ಜಾಸ್ತಿ ಆದರೆ ಈ ಪುಸ್ತಕವನ್ನು ಕೊಂಡ್ಕೊಂಡು ಓದಿ ಅಂತ ಓದೋದ್ರ ಅನುಭವ ಬೇರೆ ಕೇಳೋದ್ರ ಅನುಭವ ಬೇರೆ ಯಾರಿಗೆ ಓದೋದಕ್ಕೆ ಪುರುಸುತ್ತಿರಲ್ವೋ ಆದರೆ ಓದಬೇಕು ಅನ್ನೋ ತುಡಿತ ಜಾಸ್ತಿ ಇರುತ್ತೋ ಅವರು ಒನ್ ಡ್ರೈವ್ ಅಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಷ್ಟರ ಒಳಗೆ ಒಂದು ನನಗನ್ಸುತ್ತೆ ಒಂದು ನೂರೈವತ್ತಿನ್ನೂರು ಪುಟಗಳ ಪುಸ್ತಕವನ್ನು ಹಾಯಾಗಿ ಮುಗಿಸಿ ನಾನು ಈ ಪುಸ್ತಕ ಓದಿದ್ದೀನಿ ಅಂತ ಹೇಳ್ಕೊಳ್ಳೋಬಲ್ಲ ಮಟ್ಟಿಗೆ ನಿಮ್ಮನ್ನು ತಯಾರು ಮಾಡುವಂಥ ಪ್ರಯತ್ನ ಬರೀ ಓದಿದ್ದಾರೆ ಅಂದರೆ ಮಾತ್ರ ಡ್ರೈ ಆಗೇನೋ ಓದಿಸ್ಬಿಡ್ತಾರೆ ಅಂತಲ್ಲ ಅಲ್ಲಲ್ಲಿ ಅದಕ್ಕೆ ಬೇಕಾಗಿರುವಂಥ ಮ್ಯೂಸಿಕ್ಕನ್ನು ಹಾಕಿ ಏನು ಸುಂದರವಾದ ಒಂದು ಪ್ರಯತ್ನ ಮಾಡಲಾಗುತ್ತೆ ಅಂತಂದರೆ ಫೈನಲಿ ನಿಮಗೆ ಕೇಳುವುದು ಕೂಡ ಹೊರೆ ಅನ್ನಿಸಲಾರದಂತೆ ಯಾಕೆ ಇದನ್ನು ಮಾಡಿದ್ದೀವಿ ಗೊತ್ತೇನು ನಮ್ಮ ಮಕ್ಕಳ ಕೈಯಲ್ಲಿಗೆ ಮೊಬೈಲ್ ಕೊಟ್ಬಿಟ್ಟಿದ್ದೀವಲ್ಲ ಆ ಮೊಬೈಲಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫೇಸ್ಬುಕ್ಕು ವಾಟ್ಸಪ್ಪು ಅಂತ ತಿರುಗಾಡ್ತಿರ್ತಾರೆ ಕೊನೆಗೆ ಅದರಲ್ಲಿ ಆಟಗಳನ್ನು ಆಡಬೇಕು ಅಂತ ಕೂತಾಗ ವಿಡಿಯೋ ಗೇಮ್ಗಳನ್ನು ಆಡ್ತಿರ್ತಾರೆ ಆದರೆ ಯಾವ ದಿಕ್ಕಲ್ಲಿ ಇಚ್ಛೆ ಪಡ್ತಾರೋ ಆ ದಿಕ್ನಲ್ಲಿ ಆ ತರುಣ ಪೀಳಿಗೆಯನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಂಪು ಮಾಡಿದ್ದೀವಿ ಒಂದ್ ಸಣ್ಣ ಝಲಕ್ ನೋಡ್ತೀರೇನು ಸುಂದರವಾಗಿರುತ್ತೆ ಮನೋಜ್ ನಾವು ಇತ್ತೀಚೆಗೆ ಚಿದಾನಂದ ಮೂರ್ತಿಗಳ ಒಂದು ಪುಸ್ತಕ ಮಾಡಿದ್ವಲ್ಲ ಆ ಪುಸ್ತಕದ ಒಂದು ತುಣುಕು ಕೇಳಿಸಬಹುದಾ ಹೇಗಿದೆ ಅದು ಅಂತ ಪ್ಲೀಸ್ ಕೇಳಿ ಚಿದಾನಂದ ಮೂರ್ತಿಗಳು ಬರೆದಿರುವಂತ ಕನ್ನಡಿಗರ ಕುರಿತಂತೆ ಕನ್ನಡಿಗರ ಸ್ವಾಭಿಮಾನ ಸಮನ್ವತೆಯ ಸಮನ್ವಯತೆಯ ಕುರಿತಂತೆ ಸಂಸ್ಕೃತಿಯ ಕುರಿತಂತೆ ಹೇಳಿರುವಂತ ಒಂದು ತುಣುಕು ನಿಮಗೋಸ್ಕರ ಹೋಗಣ ಸುಮಾರು ಇಪ್ಪತ್ತೈದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬ ಅಗ್ರಹಾರದ ಮಯೂರ ಶರ್ಮ ಎಂಬ ಬ್ರಾಹ್ಮಣರ ಹುಡುಗ ಹೆಚ್ಚಿನ ಅಧ್ಯಯನಕ್ಕಾಗಿ ತಮಿಳುನಾಡಿನ ಕಂಚಿಗೆ ಹೋಗಿದ್ದಾಗ ಅಲ್ಲಿನ ಪಲ್ಲವ ಕ್ಷತ್ರಿಯರಿಂದ ಅಪಮಾನಿತನಾದ ಕನ್ನಡ ಸಂಸ್ಕೃತಿಯ ಮೂಲ ದ್ರವ್ಯವನ್ನು ಹೊಂದಿದ್ದ ಆ ಹುಡುಗ ಆ ಅಪಮಾನವನ್ನು ನುಂಗಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ತಾನು ಬ್ರಾಹ್ಮಣನೆಂಬ ಕಾರಣಕ್ಕಾಗಿ ತನ್ನನ್ನು ಅಪಮಾನಪಡಿಸಿದರೆಂಬ ಕಾರಣಕ್ಕಾಗಿ ಬ್ರಾಹ್ಮಣ್ಯವನ್ನೇ ತ್ಯಜಿಸಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಚಿತ್ರದುರ್ಗದ ಸಮೀಪದ ಚಂದ್ರವಳ್ಳಿಯ ಕಣಿವೆ ಪ್ರದೇಶದಲ್ಲಿ ನೆಲೆಸಿ ಸೈನ್ಯವನ್ನು ಕಟ್ಟಿ ಬಲಿಷ್ಠರಾಗಿದ್ದ ಪಲ್ಲವರನ್ನೇ ಸೋಲಿಸಿ ಅವರಿಂದಲೇ ಅಭಿಶಕ್ತನಾಗುತ್ತಾನೆ ಬ್ರಾಹ್ಮಣ ಕದಂಬ ವಂಶವು ಹೀಗೆ ಕ್ಷತ್ರಿಯ ಕದಂಬ ವಂಶವಾಗಿ ಪರಿವರ್ತನೆಯನ್ನು ಹೊಂದಿದೆ ಮಯೂರ ಶರ್ಮನ ಬಳಿಕ ಉಳಿದ ದೊರೆಗಳೆಲ್ಲ ಶರ್ಮ ಎಂದು ಕೊನೆಯಾಗುವ ಬ್ರಾಹ್ಮಣ ಸೂಚಕ ಹೆಸರುಗಳನ್ನು ತ್ಯಜಿಸಿ ವರ್ಮ ಎಂದು ಕೊನೆಯಾಗುವ ಕ್ಷಾತ್ರ ಸೂಚಕ ಹೆಸರುಗಳನ್ನಿಟ್ಟುಕೊಂಡರು ನೋಡಿದ್ರಲ್ಲ ಇದು ಒಂದು ಪುಸ್ತಕ ಮಾತ್ರ ನಿಮ್ಗೆ ಹೇಳಿದ್ದು ಹೀಗೆ ನಮ್ಮ ಅವರು ಬರೆದಿರುವಂತಹ ಇನ್ಫ್ಯಾಕ್ಟ್ ರಾಜ್ಕುಮಾರ್ ಅವ್ರ ಕುರಿತಂತ ಒಂದು ಪುಸ್ತಕ ಇದು ಬಹಳ ಸುಂದರವಾಗಿ ಬಂದಿದೆ ಎಲ್ಲರೂ ಎಷ್ಟು ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಅಂತಂದ್ರೆ ಬಹಳ ಸುಂದರವಾಗಿದೆ ಹಾಗೆ ನಾನು ಹಿಂದೆ ಒಂದ್ಸಲ ನಿಮಗೆ ಕೂರ್ಗಿನ ರೆಜಿಮೆಂಟ್ ಕೂರ್ಗ್ ರೆಜಿಮೆಂಟ್ ಅನ್ನೋ ಪುಸ್ತಕದ ಬಗ್ಗೆ ಮಾತನಾಡಿದರೆ ಅದನ್ನು ರೆಕಾರ್ಡ್ ಮಾಡಿದ್ದೀವಿ ಆ ತರದ ಅನೇಕ ಕೃತಿಗಳು ನಿಮ್ಮ ಮುಂದೆ ಬರಲಿಕ್ಕಿವೆ ಇದು ಕಂಪು ಅನ್ನೋ ಹೆಸರಲ್ಲಿ ನವಂಬರ್ ಮಾಸದಲ್ಲಿ ಲಾಂಚ್ ಆಗತ್ತೆ ಲಾಂಚ್ ಆದಾಗ ನಿಮಗೆ ಇದರ ಅನೇಕ ಸಾಹಿತ್ಯವನ್ನು ಕೇಳಿಸುವಂತ ಅವಕಾಶ ಮನೋಜ್ ನಿಮ್ಗೆ ಹೇಗೆ ಅನ್ನಿಸ್ತು ಈ ಕೃತಿಯ ಇದರ ಕುರಿತಂತೆ ಕೆಲಸ ಮಾಡುವಾಗ ಅಂತ ಒಂದ್ಸಲ ನನಗೂ ಕೇಳಬೇಕು ು ಮನೋಜ್ ನನಗೂ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸು ಮುಂಚೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡ ಪುಸ್ತಕಗಳಿಗೆ ಆಡಿಯೋ ಬುಕ್ ಅಂತ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ ಅಂತ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ ಅನುಭವ ಅಂತೂ ಖಂಡಿತ ಇಲ್ಲ ಆದರೆ ನಮಗೆ ಮೊದಲನೇ ಪುಸ್ತಕನೇ ನಮಗೆ ನಿಮ್ಮ ಧ್ವನಿಯಿಂದ ಶುರುವಾಗಿದ್ದಂತೂ ಬಹಳ ಒಳ್ಳೆಯ ಒಂದು ಹುಮ್ಮಸ್ ಕೊಡ್ತು ಅದು ಅಲ್ಲದೆ ಕನ್ನಡದ ಮೇಲಿಂದು ಬಹಳ ಒಳ್ಳೆ ಕೃತಿ ಪ್ರತಿಯೊಂದು ಸ ಸಾಲು ಕೂಡ ನಮ್ಮಲ್ಲಿ ಎಷ್ಟು ನಮ್ಮಲ್ಲಿ ನಮ್ಮ ರಕ್ತವನ್ನು ಕುದಿಸುತ್ತೆ ಅಂತಂದರೆ ಬಹಳ ಅದ್ಭುತವಾದಂಥ ಕೃತಿ ಅದರಲ್ಲೂ ನಿಮ್ಮ ಧ್ವನಿಲಿ ಕೇಳದ ಮೇಲಿಂದ ನಮಗೆ ಮ್ಯೂಸಿಕ್ ಮಾಡೋದಕ್ಕೆ ಇನ್ನೇನು ಬೇಡ ಅದಕ್ಕಿಂತ ಇನ್ನೇನು ಬೇರೆ ಇನ್ಸ್ಪಿರೇಷನ್ ಬೇಡ ಮನೋಜ್ ಮಿತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನಂಗೆ ಗೊತ್ತು ಹಗಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಅವರು ಈ ಪ್ರಾಜೆಕ್ಟಿಗೋಸ್ಕರ ನಾವೆಲ್ಲರೂ ಸೇರಿ ದುಡಿತಾ ಇದ್ದೀವಿ ಈ ಪ್ರಾಜೆಕ್ಟ್ಗೆ ಇದು ಕೂಡ ಏನೋ ದುಡ್ಡನ್ನು ಮಾಡ್ಬಿಡಬೇಕು ಮತ್ತೇನೋ ಮಾಡ್ಬಿಡ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸುಳ್ಳು ನಾವು ಕನ್ನಡಿಗರಿಗೆ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಇದನ್ನು ಮಾಡ್ತಿರೋದು ಯಾರ್ಯಾರಿಗೆ ನಿಮ್ಮ ಪುಸ್ತಕ ಬೇಕು ನಾವು ಇದನ್ನು ಆಡಿಯೋ ಬುಕ್ ಮಾಡ್ತೀವಿ ಅಂತ ಕೇಳಿದ್ದೀವೋ ಅವರೆಲ್ಲರೂ ಒಂದು ಪ್ರಶ್ನೆ ಕೇಳದೆ ನಮ್ಗೆ ಕೊಟ್ಟಿದ್ದಾರೆ ಇದು ಯುವ ಬ್ರಿಗೇಡ್ ಮೇಲೆ ನಿಮಗೆಲ್ರಿಗೂ ಇರುವಂತಹ ವಿಶ್ವಾಸ ಅಂತ ಪವನ್ ಹೆಂಗ ಅನ್ನಿಸ್ತು ಈ ಈ ಇದಕ್ಕೆ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಡು ಬಂದು ಅವರ ಹತ್ರ ಓದಿಸುವಂಥ ಕೆಲಸ ಮಾಡ್ತಿದ್ದಾರಲ್ಲ ಅದು ಪವನ್ನೇ ನನಗೆ ತಲೆ ಭಾರವನ್ನು ತುಂಬ ಕಡಿಮೆ ಮಾಡಿದವರು ಹೇಗೆ ಅನ್ನಿಸ್ತು ಪವನ್ ಅಣ್ಣ ಅದು ಬಹಳ ದೊಡ್ಡ ನೀವು ಕೊಟ್ಟಿರುವಂಥ ದೊಡ್ಡ ಜವಾಬ್ದ ಜವಾಬ್ದಾರಿ ಅಣ್ಣ ಕನ್ನಡ ನನ್ನ ಒಂದು ಒಳ್ಳೆ ಪ್ರೈಸ್ ಕೊಡಬೇಕು ಅಂತ ನೀವು ಹೇಳಿ ಮೇಲೆ ಬಹಳ ಅಂದ್ರೆ ಆರ್ಟಿಸ್ಟ್ಗಳು ಕೂಡ ಬಹಳ ಪ್ರೀತಿಯಿಂದ ಬಂದು ನಮಗೆ ಕೊಟ್ಟಿದ್ದಾರೆ ವಾಯ್ಸ್ ಅದು ಬಹಳ ಖುಷಿ ಕೊಡುವಂತ ವಿಷಯ ಅಣ್ಣ ಅಷ್ಟೇ ಕರೆಕ್ಟ್ ನಿಜ ಇದೊಂಥರ ಆರ್ಟಿಸ್ಟ್ಗಳು ಅಂತ ಹೇಳೋಕ್ಕಿಂತ ಮಿತ್ರರೇ ಓದುವ ಹವ್ಯಾಸವನ್ನ ಹೆಚ್ಚಿಸಬೇಕು ಕನ್ನಡದ ಓದನ್ನ ವ್ಯಾಪಕಗೊಳಿಸಬೇಕು ಅಂತ ಪ್ರಯತ್ನ ಓದೋರು ಇಲ್ಲ ಅಂದ ಮಾತ್ರಕ್ಕೆ ಕನ್ನಡ ಹೋಗ್ಬಿಡ್ಬೇಕು ಅಂತ ಇಲ್ವಲ್ಲ ಕೇಳುವುದರ ಮೂಲಕ ಕನ್ನಡವನ್ನು ಉಳಿಸುವಂತ ಪ್ರಯತ್ನವಾದರೂ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷ ನಾನು ಮತ್ತೆ ಈ ಕಂಪನ್ನು ನಿಮ್ಮ ಮಡಿಲಿಗೆ ಹಾಕುವಂಥ ದಿನ ಬಹಳ ಬೇಗ ಬರಲಿ ಅಂತ ಆಶಿಸ್ತೀನಿ ನನಗೆ ನೀವು ಒಂದು ಸಜೆಷನ್ ಕೊಡಬೇಕು ಈ ಕಂಪು ಅನ್ನೋ ಈ ಅಪ್ಲಿಕೇಶನ್ನ ಪ್ರಾಬಲಿ ಇನ್ನೊಂದು ಹನ್ನೆರಡು ದಿನದೊಳಗೆ ನಾವು ಅದನ್ನ ಲಾಂಚ್ ಮಾಡ್ತೀವಿ ನಿಮ್ಮ ಮಡಿಲಿಗೆ ಹಾಕ್ತೀವಿ ಯಾರ ಕೈಯಿಂದ ಇದನ್ನು ಲಾಂಚ್ ಮಾಡಿಸಬೇಕು ಅಂತ ನೀವು ಸಜೆಷನ್ ಕೊಡಿ ನಾವು ಅಂಥವರನ್ನು ಹುಡುಕಿ ಅವ್ರಗಳ ಮೂಲಕ ಇದನ್ನು ಲಾಂಚ್ ಮಾಡಿಸುವಂಥ ಇದನ್ನು ನಿಮಗೆ ಅರ್ಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಮತ್ತೆ ಈ ಪ್ರಶಸ್ತಿ ಏನು ಬಂತಲ್ಲ ಅಲ್ಲಿಗೆ ವಾಪಸ್ ಬರೋದಾದರೆ ಎಲ್ಲ ಸ್ಕ್ವೇರ್ ಒನ್ನಿಗೆ ಬರ್ತೀವಿ ಅಂತ ಹೇಳ್ತೀವಲ್ಲ ನಾವು ಎಲ್ಲಿಂದ ಸರ್ಕಲ್ ಶುರು ಮಾಡಿದ್ದು ಅಲ್ಲೇಗೆ ಬಂದು ಸೇರೋದು ಅಂತ ಆದರೆ ಈ ಪ್ರಶಸ್ತಿ ಬಂದಿರೋದು ಅಂತಂದರೆ ಜವಾಬ್ದಾರಿ ಹೆಚ್ಚಿದೆ ಅಂತ ಅರ್ಥ ನಾವು ಯಾವತ್ತೂ ಸುಮ್ಮನೆ ಕೂತವರಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರ್ತೀವಿ ಈ ಕೆಲಸ ಮಾಡೋದ್ರ ಮೂಲಕ ನಾಡಿನ ಗೌರವ ಘನತೆಯನ್ನು ಮುಗಿಲೆತ್ತರಕ್ಕೆ ಹಾರಿಸುವಂತ ಆ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಖಂಡಿತವಾಗಿಯೂ ಹೊರ್ತೀವಿ ಯಾರ್ಯಾರು ಕಾರ್ಯಕರ್ತರಿದ್ದೀರೋ ನಾನು ನಮ್ಮ ಎಲ್ಲ ರಾಜ್ಯ ಸಂಚಾಲಕರನ್ನು ಇಬ್ಬರಿದ್ದಾರೆ ಅದಾದ ಮೇಲೆ ವಿಭಾಗ ಸಂಚಾಲಕರು ಜಿಲ್ಲಾ ಸಂಚಾಲಕರು ತಾಲೂಕು ಸಂಚಾಲಕರು ದೂರ ದೂರನಲ್ಲಿದ್ದ ಕಾರ್ಯಕರ್ತರು ಹಿಂದೆ ಇದ್ದವರು ಈಗ ಇರಲ್ಲ ಅಂತ ತಿಳ್ಕೊಂಡಿದ್ರೂ ಕೂಡ ನೆನ್ಪಿಟ್ಕೊಳ್ಳಿ ಒಮ್ಮೆ ಯುವ ಬ್ರಿಗೇಡಿಗೆ ಬಂದಿದೆ ಅಂತಂದರೆ ನಿಮ್ಮ ಮೆದರೊಳಗೆ ಕೈ ಹಾಕಿದ್ದೀವಿ ಅಂತಲೇ ಅರ್ಥ ಅಲ್ಲಿಗೆ ನೀವು ಯಾವತ್ತಿದ್ರೂ ಸಮಾಜಕ್ಕೆ ಒಳ್ಳೆಯ ಇದನ್ನು ಮಾಡೋ ಪ್ರಯತ್ನ ಮಾಡ್ತಿರ್ತೀನಿ ಅಂತಲೇ ಅರ್ಥ ಹೀಗಾಗಿ ನೀವು ಯಾವತ್ತಿದ್ರೂ ನಮ್ಮವರೇ ಅವರೆಲ್ಲರಿಗೂ ಕೂಡ ಈ ಈ ಯುವ ಬ್ರಿಗೇಡ್ನ ಈ ರಾಜ್ಯ ಪ್ರಶಸ್ತಿ ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಸಲ್ಲುತ್ತೆ ಅಂತ ನಾನು ಪ್ರೀತಿಯಿಂದ ಹಾರೈಸಲಿಕ್ಕೆ ಇಚ್ಛೆ ಪಡ್ತೀನಿ ಯಾರ್ಯಾರು ವಿಶ್ ಮಾಡಿದ್ರೋ ಅಕಸ್ಮಾತ್ ನೀವು ಮಾಡಿರೋ ಫೋನ್ ನಾನು ತೆಗೆದುಕೊಳ್ಳಿಕ್ ಆಗಲಿಲ್ಲ ಅಂತಂದರೆ ಇದೇ ಕೆಲಸದಲ್ಲಿ ಇದ್ದೀನಿ ಅಂತ ಅರ್ಥ ಹೀಗಾಗಿ ದಯವಿಟ್ಟು ಕ್ಷಮಿಸಿಬಿಡಿ ಇವತ್ತು ಸಂಜೆ ಆರು ಗಂಟೆವರೆಗೂ ಈ ರೆಕಾರ್ಡಿಂಗ್ ಇಲ್ಲಿ ಮುಗಿಯುತ್ತೆ ನಾನು ಮುಗಿಸಿ ಹೋದ ನಂತರವೂ ಇವರುಗಳ ಕೆಲಸ ಏನು ಮುಗಿಯಲ್ಲ ಅವರು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆಲ್ಲ ಮಲಗ್ತಾ ಇದ್ದಾರೆ ಈ ಕೆಲಸ ಮಾಡ್ತಾ ಮಾಡ್ತಾ ಒಟ್ಟಾರೆ ಕನ್ನಡದ ಈ ಸಂಸ್ಕೃತಿಯನ್ನು ಈ ನಾಡಿನ ಗೌರವ ಘನತೆಯನ್ನು ಮೂಲೆ ಮೂಲೆಗೂ ಮುಟ್ಟಿಸಬೇಕು ಅಂತ ಎಲ್ಲಕ್ಕಿಂತ ಹೆಚ್ಚು ದೇಶದ ಮೂಲೆ ಮೂಲೆಗೂ ಹೋಗಬೇಕು ಎಲ್ಲ ವಿಚಾರವನ್ನು ಅಲ್ಲೆಲ್ಲ ಚರ್ಚಿಸುವಂತಾಗಬೇಕು ಅನ್ನೋವಂಥ ದೊಡ್ಡ ಪ್ರಯತ್ನದಲ್ಲಿದ್ದೀವಿ ಆ ಪ್ರಯತ್ನಕ್ಕೆ ನೀವೆಲ್ಲರೂ ಹೀಗೆ ಸಹಕಾರ ಇರಿ ವಿಶ್ ಮಾಡಿದವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನಷ್ಟೇ ಹೇಳಬಲ್ಲೆ ಕಂಪು ಅಂತ ಹೆಸರಿಟ್ಟಿದ್ದೀವಿ ಕನ್ನಡ ಯು ಅಂತ ಈ ಕಂಪು ದೇಶದೆಲ್ಲೆಡೆ ಜಗತ್ತಿನೆಲ್ಲೆಡೆ ಹರಡಲಿ ಅಂತ ನೀವೆಲ್ಲರೂ ಹಾರೈಸಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ನೀವೆಲ್ಲರೂ ಎಷ್ಟು ಪ್ರೀತಿಸ್ತೀರೋ ಅಷ್ಟು ಹೆಚ್ಚು ಕೆಲಸ ಮಾಡಲಿಕ್ಕೆ ಶಕ್ತಿ ದೊರೆಯುತ್ತೆ ಭಗವಂತನಲ್ಲಿ ಪ್ರಾರ್ಥಿಸಿ ಯಾವತ್ತೂ ಯುವ ಬ್ರಿಗೇಡ್ನ ಕಾರ್ಯಕರ್ತರಾಗಿ ನಾವು ತಪ್ಪು ಹೆಜ್ಜೆ ಇಡಿದಂತಾಗಲಿ ನಾವು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಆತ ನಮಗೆ ಶಕ್ತಿಯನ್ನು ಪ್ರೇರಣೆಯನ್ನು ಕೊಡಲಿ ಅಂತ ನೀವೆಲ್ಲರೂ ಕೂಡ ಪ್ರಾರ್ಥಿಸಿ ಅಂತ ಅತ್ಯಂತ ಪ್ರೀತಿಪೂರ್ವಕವಾಗಿ ನೀವು ನಿಮ್ಮ ಹತ್ರ ನಾನೂ ಕೇಳ್ಕೊಳ್ತೀನಿ ದಯಮಾಡಿ ನೀವೆಲ್ಲರೂ ಪ್ರೀತಿಯಿಂದ ಹಾರೈಸಿ ಮತ್ತೆ ಈ ಥರದ ಹೊಸ ವಿಚಾರಗಳೊಂದಿಗೆ ಹೊಸ ವಿಷಯದೊಂದಿಗೆ ಹೊಸ ಕೆಲಸದೊಂದಿಗೆ ನಾನು ಮತ್ತು ನಮ್ಮ ಯುವ ಬ್ರಿಗೇಡ್ನ ತಂಡ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್